ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಣ್ಣೆ ಮಾಡಿ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಗೆ ಹಾಲು ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಕಾಯಿಸಿ. ತುಂಬ ಹೊತ್ತು ಕಾಯಿಸೋದ್ರಿಂದ ನಮಗೆ ದಪ್ಪ ಕೆನೆ ಬರುತ್ತೆ, ಮತ್ತು ಅದು ಬೆಣ್ಣೆ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಕೂಡ. ಅದಕ್ಕೋಸ್ಕರ ಯಾವಾಗಲೂ ಲೋ ಫ್ಲೇಮಲ್ಲೇ ಕಾಯಿಸಿ. ಅದಾದಮೇಲೆ ಒಂದು ಪಾತ್ರೆಗೆ 1/4 ಕಪ್ಪಷ್ಟು ಹುಳಿ ಮಜ್ಜಿಗೆ ಹಾಕಿ ಅದಕ್ಕೆ ಕೆನೆ ತೆಗ್ರಿ. ಒಂದು ಸತಿ ಕೆನೆ ತೆಗೆದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ದಿನ ಹಾಲು ಕಾಯಿಸಿದ ಕೆನೆನ ಆ ಪಾತ್ರೆಗೆ ಕಲೆಕ್ಟ್ ಮಾಡ್ತಾ ಬನ್ನಿ. ಒಂದು ಸತಿ ನೀವು ಯಾವಾಗಲೇ ಕೆನೆ ಹಾಕಿ ಅದನ್ನು ಮಿಕ್ಸ್ ಮಾಡಿನೇ ಇಡಬೇಕು. ನಿಮ್ಗೆ ಈ ಥರ ದಪ್ಪ ಕೆನೆ ಬರಬೇಕು ಅಂತ ಅಂದರೆ ಹಾಲನ್ನು ತುಂಬ ಲೋ ಫ್ಲೇಮಲ್ಲಿ ಕಾಯಿಸಿ. ಅದಲ್ಲದೆ ನೀವು ಒಲೆ ಯೂಸ್ ಮಾಡೋದಾದರೆ ನೀವು ಕೆಂಡದ ಮೇಲೆ ಕೂಡ ಇಡ್ಬೋದು ತುಂಬ ಹೊತ್ತು. ಅದಾದಮೇಲೆ ಹಾಲನ್ನು ಕಂಪ್ಲೀಟಾಗಿ ಕೂಲ್ ಮಾಡಿ ಅದನ್ನು ಒಂದು ರಾತ್ರಿ ಇಡಿ. ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಈ ಥರ ದಪ್ಪ ಕೆನೆ ಬರುತ್ತೆ. ಹಾಗೆ ನೀವು ಡೈಲಿ ಕೆನೆ ತೆಗೆದು ಅದನ್ನು ಮಿಕ್ಸ್ ಮಾಡಿ ಯಾವಾಗಲೂ ಫ್ರಿಜ್ಜಲ್ಲೇ ಇಡಿ. ಒಂದು ಸಲ ಕೆನೆ ಪಾತ್ರೆ ತುಂಬಿದ ಮೇಲೆ ನೀವು ಅದನ್ನು ಮಜ್ಜಿಗೆ ಮಾಡೋ ಪಾತ್ರೆಗೆ ಹಾಕಿಬಿಟ್ಟು ಬೆಣ್ಣೆ ಬರೋ ತನಕ ಮಜ್ಜಿಗೆ ಕಡೀರಿ. ಇದಲ್ಲದೆ ನೀವು ಮಿಕ್ಸರಲ್ಲಿ ಮಾಡೋದಾದರೆ ನೀವು ಸ್ವಲ್ಪ ಸ್ವಲ್ಪನೇ ಕೆನೆ ಮಿಕ್ಸ್ಚರ್ನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋದ್ರಿಂದ ತುಂಬ ಬೇಗ ಹಾಗೆ ತುಂಬ ದಪ್ಪ ಬೆಣ್ಣೆ ಬರುತ್ತೆ. ಒಂದು ಸಲ ಬೆಣ್ಣೆ ಬಂದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಅದಕ್ಕೆ ಕೈನ ಡಿಪ್ ಮಾಡಿ ಬೆಣ್ಣೆ ತೆಗೆಯೋದ್ರಿಂದ ನೀಟಾಗಿ ಬರುತ್ತೆ ಬೆಣ್ಣೆ. ಒಂದ್ಸಲ ನೀಟಾಗಿ ಎಲ್ಲ ಬೆಣ್ಣೆನೂ ತೆಗೆದ್ಮೇಲೆ ನೀವು ಅದಕ್ಕೆ ಒಂದೆರಡು ಸತಿ ತಣ್ಣೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೀರಿ. ಆ ಹುಳಿ ಮಜ್ಜಿಗೆ ಅಂಶ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಇದಿಷ್ಟಾದಮೇಲೆ ತುಪ್ಪ ಮಾಡೋದಕ್ಕೆ ನೀವು ಮಾಡಿಟ್ಕೊಂಡಿರೋಂಥ ಬೆಣ್ಣೆ ಹಾಕಿ, ಇಲ್ಲಿ ನಾವು ಮೊದಲು ಮಾಡಿಟ್ಕೊಂಡಿರೋದು ಸ್ವಲ್ಪ ಇತ್ತು ಅದನ್ನು ಸೇರಿಸಿ ಎರಡು ಸೇರಿಸಿ ತುಪ್ಪ ಮಾಡ್ತಾ ಇದ್ದೀನಿ. ಹಾಗೆ ತುಪ್ಪ ಮಾಡೋತ್ತಿಗೆ ಯಾವಾಗಲೂ ಫ್ಲೇಮ್ನ ಮೀಡಿಯಮಲ್ಲಿ ಇಡಿ, ತುಂಬ ಹೈ ಇಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕಿ. ಉಪ್ಪು ಹಾಕೋದ್ರಿಂದ ತುಪ್ಪ ಬೇಗ ಹಾಳಾಗಲ್ಲ, ತುಂಬ ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಾದಮೇಲೆ ನೀವು ಇದಕ್ಕೆ 8-9 ಏಲಕ್ಕಿ ಸಿಪ್ಪೆನ ಹಾಕ್ಬೋದು. ಇದನ್ನು ಫ್ಲೇವರಿಗೋಸ್ಕರ ಹಾಕೋದು, ಹಾಕಲೇಬೇಕು ಅಂತ ಏನಿಲ್ಲ, ನಿಮಗೆ ಬೇಕನ್ಸಿದ್ರೆ ಹಾಕ್ಕೋಬೋದು. ಹಾಗೆ ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂತ ಏನಾದರೂ ಇದ್ದರೆ ನೀವು ಹಸಿ ಅರಿಶಿನನ ಸ್ವಲ್ಪ ತುರಿದು ಬಿಟ್ಟು ಕೂಡ ಹಾಕ್ಬೋದು. ಹಾಗೆ ಇದು ಈ ಥರ ಬ್ರೌನ್ ಕಲರ್ ಬಂದಮೇಲೆ ಇದು ತುಪ್ಪ ಆಗಿದೆ ಅಂತ ಅರ್ಥ, ನೀವು ಇವಾಗ ಅದನ್ನು ತೆಗಿಬೋದು. ತುಪ್ಪನ ಒಲೆಯಿಂದ ತೆಗೆದ್ಮೇಲೆ ಅದನ್ನು ಜಾಸ್ತಿ ಹೊತ್ತಿಡಬೇಡಿ. ಆದಷ್ಟು ಅದು ಬೆಚ್ಚಗಿರಬೇಕಾದ್ರೇ ಅದನ್ನು ಯಾವುದಾದ್ರು ಕಂಟೈನರ್ಗೆ ಅಥವಾ ಯಾವುದಕ್ಕಾದ್ರೂ ಸ್ಟ್ರೈನ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಇಟ್ಟಷ್ಟು ದಪ್ಪ ಆಗ್ತಾ ಬರುತ್ತೆ ಮತ್ತು ಅದು ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೀವು ತುಪ್ಪನ ಕಂಟೈನರಿಗೆ ಹಾಕಿ 4-5 ಅವರ್ಸಲ್ಲಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೆಚ್ಚಿಗಿರಬೇಕಾದ್ರೇ ಅದನ್ನು ಕಂಟೈನರಿಗೆ ಹಾಕೋದಕ್ಕೆ ಟ್ರೈ ಮಾಡಿ. 4-5 ಅವರ್ಸ್ ಆದಮೇಲೆ ತುಪ್ಪ ನಿಮಗೆ ಈ ಥರ ಮರಳು ಮರಳಾಗಿ ಆಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.